ನಾವು ಬರೆದ ಬೆಳೆಗಳಿಗೆ ನಮಸ್ಕಾರ ಮಾಡುವುದು ಗಣಪತಿ ಹಬ್ಬದ ಮೂಲ ಉದ್ದೇಶ ಸಮೇತ ನಮ್ಮ ನಮ್ಮೂರ ನನ್ನ ಗುರುಗಳೇ ಮಾಡಿಸ್ತಿದ್ರು ಅಕ್ಕಿ ಅಡಕೆ ಎಲ್ಲ ಅವನು ಬೆಳೆದ ವಸ್ತುವನ್ನೆಲ್ಲ ಇಟ್ಟು ಯಾವುದು ಇವನ ಜೀವನಕ್ಕೆ ಆಧಾರ ಗಣಪತಿ ಅಂದರೆ ಎಲ್ಲದಕ್ಕೆ ಆಧಾರ ಆದವನು ಹಾಗಾಗಿ ಅವನು ಅಗ್ರ ಪೂಜ್ಯ ಶುರು ಪೂಜೆ ಅವನಿಗೆ ಹಾಗಾಗಿ ಎಲ್ಲ ದೇವಸ್ಥಾನದಲ್ಲೂ ದ್ವಾರದಲ್ಲಿ ಗಣಪತಿ ಹಾಕಿರ್ತಾರೆ ತೋರಣದಲ್ಲಿ ಯಾಕೆ ಶುರುವೇ ಸಿಗುವುದು ಅವನು ಎಲ್ಲದಿಕ್ ಆಧಾರ ಆದವನು ಯಾಥರ್ವಶೇಷದಲ್ಲಿ ಅವನಿಗೆ ಒಂದು ಮಂತ್ರ ಉಂಟು ತ್ವಂ ಬ್ರಹ್ಮ ತ್ವಂ ವಿಷ್ಣು ತ್ವ ಶಿವ ಅಂತ ಅಂದರೆ ಪರಬ್ರಹ್ಮವನ್ನು ಗಣಪತಿಗೆ ಕಂಪೇರ್ ಮಾಡ್ತಾರೆ ಗಣೇಶ ಪಂಚರತ್ನದಲ್ಲೂ ಗಣೇಶನನ್ನು ಪರಬ್ರಹ್ಮ ತತ್ವ ಅಂತ ನೀನು ಆಕಾರನೂ ಹೌದು ನಿರಾಕಾರನೂ ಹೌದು ಮತ್ತು ಗಣಪತಿಗೆ ಯಾಕೆ ರಿಲೇಟೆಡ್ ಕೇತು ಅಂದರೆ ಗಣೇಶನ ಮುಖ ಪ್ರಾಣಿಯದ್ದು ಅವನ ಬಾಡಿ ಆಂಜನೇಯ ಮತ್ತು ಗಣಪತಿಯನ್ನು ನಂಗೆ ಗೊತ್ತಿಲ್ಲ ಜ್ಯೋತಿಷಾಸ್ತ್ರ ನಾನು ಸ್ವಲ್ಪ ಅಧ್ಯಯನ ಮಾಡಿದ ಕಮ್ಮಿ ರಾಹುಗೆ ಸುಬ್ರಹ್ಮಣ್ಯನನ್ನು ಪೂಜೆ ಮಾಡ್ತಾನೆ ಮಂಗಳವಾರ ದಿನ ಮಂಗ್ ಅಮಂಗಲವನ್ನು ಉಂಟು ಮಾಡೋದು ಮಂಗಳ ಗ್ರಹ ಅಂತ ಇದು ಆ ಮಂಗಳವನ್ನು ನಾಶ ಮಾಡೋವನು ಗಣೇಶ ವಿಘ್ನ ನಾಶ ಮಾಡು ಅವನಿಗೆ ಅದಕ್ಕೆ ಮಂಗಳವಾರ ಶ್ರೇಷ್ಠ ಅಂತ ಗೊತ್ತಿರಬೇಕು ಯಾಕೆ ಶ್ರೇಷ್ಠ ಅಂತ ನಾಳೆ ಅವನ ಕೇಳಿದರೆ ಹೇಳಲಿಕ್ಕೆ ಗೊತ್ತಿರಬೇಕು ಸೊ ಹಾಗಾಗಿ ಗಣಪತಿ ಗ ಆನೆ ಮುಖ ಆನೆಗೆ ಇಷ್ಟ ಏನು ಪೂಜೆ ಹೂವು ಆಲಂಬರಲ್ಲ ಜೋರು ಶಬ್ದ ಮಾಡಿದರೆ ಆನೆ ಹೀಗೆ ಮಾಡಿ ಪಟಾಕಿ ಹೊಡೆದ್ರೆ ಓಡಿಸುತ್ತಲ್ಲ ಆನೆಗೆ ತೃಪ್ತಿ ಏನು ಊಟ ಅದಕ್ಕೆ ಎಷ್ಟು ಕೊಟ್ಟರೂ ಸಾಲುವುದಿಲ್ಲ ಹಾಗಾಗಿ ಗಣಪತಿ ಫುಡ್ಡು ಪ್ರಿಯ ಅವನಿಗೆ ಅವನಿರೋ ಲೋಕದಲ್ಲಿ ಕಬ್ಬಿನ ರಸದಲ್ಲಿ ಮಲಗಿರುವುದಂತೆ ಗಣೇಶ ಹಾಗಾಗಿ ಗಣಪತಿಗೆ ಬೆಲ್ಲದ ಕಡುಬು ಎಲ್ಲ ಮಾಡ್ತಾರೆ ಗಣಪತಿ ಹಬ್ಬದ ದಿನ ಹಿಟ್ಟಲ್ಲಿ ಬೆಲ್ಲ ಹಾಕಿ ಅದರ ಕರ್ಜಿಕಾಯಿ ಮಾಡಿ ಗಣೇಶನಿಗೆ ತಿನ್ನುವ ವಸ್ತುಗಳನ್ನು ನೀಡೋದು ಇನ್ನೂ ನಾವು ಲೌಕಿಕ ಜ್ಞಾನಕ್ಕೆ ಬಂದರೆ ಗಣಪತಿ ಅಂದರೆ ಮಕ್ಕಳು ಅಂತ ಮಕ್ಕಳಿಗೆ ನೀವು ದುಡ್ಡು ಕೊಡಿ ಚಿನ್ನ ಕೊಡಿ ಬಟ್ಟೆ ಕೊಡಿಯೋ ಬಗ್ಗುದಿಲ್ಲ ತಿನ್ನೋ ವಸ್ತು ಎಷ್ಟು ಕೊಟ್ಟರು ಸಂಜೆ ತನಕ ರಾತ್ರಿ ನಿದ್ದೆ ಹೋಗೋ ತನಕ ತಿಂತಿರ್ತಾರೆ ಇದಕ್ಕೆ ಮಕ್ಕಳಿಗೆ ಗಣಪತಿ ಅಂತಲೂ ಹೇಳ್ತಾರೆ ಮುಗ್ಧ ಮನಸ್ಸು ಗಣೇಶನಂತೂ ಮತ್ತು ಎಲ್ಲ ವಿದ್ಯೆಗೆ ಆಧ್ಯಾತ್ಮಕ್ಕೆ ಹೋದರೆ ಆಧಾರ ವಸ್ತು ಆದವನು ಹಾಗಾಗಿ ಅವನನ್ನು ಓಂಕಾರ ಸ್ವರೂಪ ಅಂತಲೂ ಹೇಳ್ತಾರೆ ಇದು ಗಣಪತಿಯ ಹಬ್ಬ ಮಾಡೋದು ನಾನು ಹೇಳೋದು ಸಿದ್ಧಾಂತದ ಪ್ರಕಾರ ಗಣಪತಿ ಹಬ್ಬ ಮಾಡ್ತೀರಿ ಅಂದರೆ ನಿಮ್ಮ ಹತ್ರ ಇರೋ ಕೂಲಿ ಮಕ್ಕಳಿಗೆ ಬಟ್ಟೆ ಕೊಡಿಸಿ ಆ ಕೆಮಿಕಲ್ ಇರೋ ಗಣೇಶನ್ ತಂದು ನೀರಿಗೆ ಹಾಕೋ ಬದಲು ಈ ಗೋಮಯದಲ್ಲಿ ಮಾಡಿದ ಗಣಪತಿ ಯಾವುದು ಈಕೋಸಿಸ್ಟಮಿಗೆ ತೊಂದರೆ ಮಾಡದ ಗಣಪತಿಗಳನ್ನು ಉಪಯೋಗಿಸಿ ಒಂದು ನನ್ನ ರಿಕ್ವೆಸ್ಟ್ ಎರಡನೇದು ಇರೋ ಬಡ ಮಕ್ಕಳಿಗೆ ಬಟ್ಟೆ ಎಲ್ಲ ಕೊಟ್ಟು ಅವರಿಗೊಂದು ತನ್ನ ಹಾಕಿ ಎಷ್ಟು ದೊಡ್ಡ ಗಣಪತಿ ಇಟ್ಟರು ಇಷ್ಟು ಗಣ ಗಣೇಶರು ಗಣೇಶನೇ ದೊಡ್ಡ ಗಣೇಶ ಇಟ್ಟರು ಗಣೇಶನೇ ಅವರವರ ಕೆಪಾಸಿಟಿ ಆ ದೊಡ್ಡ ಗಣೇಶ ತರೋ ದುಡ್ಡಲ್ಲಿ ಒಂದು ಐನೂರು ರೂಪಾಯಿ ಉಳಿಸಿ ಅಂದರೆ ಇರೋ ಅನಾಥ ಮಕ್ಕಳು ಕೊರೋನಾದಲ್ಲಿ ತಂದೆ ತಾಯಿ ಕಳ್ಕೊಂಡವರು ಹಬ್ಬನೇ ಮಾಡಲಿಕ್ಕಾಗದಿದ್ದವರು ಅಥವಾ ಅಜ್ಜ ಅಜ್ಜಿ ಫ್ಯಾಮಿಲಿಯೇ ಕಳ್ಕೊಂಡವರು ಅಂಥವರನ್ನು ಮನೆಗೆ ಕರೀರಿ ಅವರಿಗೂ ಬಟ್ಟೆ ಕೊಟ್ಟು ಅವರಿಗೂ ಊಟ ಕೊಟ್ಟು ಆ ಗಣೇಶನಿಗೆ ಇಟ್ಟ ನೈವೇದ್ಯವನ್ನು ನಾವೇ ತಿನ್ನೋದು ಗಣಪತಿ ತಿನ್ನೋದಾದರೆ ನಾವ್ಯಾರು ಇಡುವುದಿಲ್ಲ ಹಾಗಾಗಿ ಆ ನೈವೇದ್ಯ ಆ ಮಕ್ಕಳು ತಿನ್ನೋ ಮೂಲಕ ಖುಷಿ ಪಡ್ತಾವ ಆ ಮಕ್ಕಳು ಯಾಕೆ ಮಕ್ಕಳು ಮನಸ್ಸಿಗೆ ಜಾತಿ ಪುಟ್ಟೊಂದು ಏಜು ಐದನೇ ವರ್ಷದೊಳಗಿನ ಅವಕ್ಕೆ ಲೋಕಜ್ಞಾನವೂ ಗೊತ್ತಿರೋದಿಲ್ಲ ಅವರಿಗೂ ತಂದೆ ತಾಯಿ ತೀರು ಹೋಗಿ ಕೊರೋನಾದಲ್ಲಿ ತೀರು ಹೋಗಿ ತಂದೆ ತಾಯಿ ತೀರು ಹೋದ ಸುಮ್ಮನೆ ಹೋಗಿ ನೋಡಿ ಅವತ್ತು ಪಾಪ ಎಂತ ಗೊತ್ತಿರಲಿಲ್ಲ ಪಕ್ಕದ ಮನೇಲಿ ಹಬ್ಬ ಆಗ್ತಿರುತ್ತೆ ಅಲ್ಲ ಅಪ್ಪ ಅಮ್ಮನ ಜೊತೆ ಕೂತು ಊಟ ಮಾಡ್ತಿರ್ತವೆ ಇವುಗಳ ಕಣ್ಣಲ್ಲಿ ಭಾವನೆ ಇರುತ್ತೆ ತಿಳುವಳಿಕೆ ಎಲ್ಲ ಅಂದರು ಕಣ್ಣಲ್ಲಿ ನೀರು ಬರ್ತಿರುತ್ತೆ ನನ್ನ ಅಪ್ಪ ಅಮ್ಮ ಎಲ್ಲಿ ಹೋದರೂ ಅಂತ ಹುಡುಕ್ತಿರ್ತೆ ಸೊ ಆ ಫೀಲ್ ಬರೆದಿದ್ದ ಹಾಗೆ ಸ್ವಲ್ಪ ಮನುಷ್ಯರಾಗೋಣ ಅಂತ ಅವರನ್ನೂ ಮನೆಗೆ ಕರೆದು ಅವರಿಗೂ ಬಾಳೆಲೆಲ್ಲ ಊಟ ಹಾಕಿ ಅಥವಾ ನಿಮ್ಮ ಕೆಲಸದವ್ರು ಇರ್ತಾರೆ ಓನರ್ ಮಕ್ಕಳೆಲ್ಲ ಹೊಸ ಬಟ್ಟೆ ಹಾಕ್ಕೊಂಡಿರ್ತಾರೆ ಅಮ್ಮನ ಹತ್ರ ಬಟ್ಟೆ ಕೊಡಿಸ್ಬೇಕು ಅಂತಿರುತ್ತೆ ಅವಳ ಅಸಹಾಯಕತೆ ಆ ಬಟ್ಟೆಗೆ ದುಡ್ಡು ಕೊಟ್ಟರೆ ಸ್ಕೂಲ್ ಫೀಸಿಗೆ ದುಡ್ಡಿರೋದಿಲ್ಲ ಅಂತ ಅವ್ಳು ಕೊಡಿಸಿರಲ್ಲ ಇದೆಲ್ಲ ನಾನು ಪ್ರಾಕ್ಟಿಕಲಿ ನೋಡಿದ್ದು ಹಾಂ ಅಥ್ವಾ ಆ ಮಗುಗೆ ಅಮ್ಮಂಗೆ ಆ ತಿಳಿವಳಿಕೆ ಇರೋ ಮಕ್ಕಳೇ ಗೊತ್ತಿರುತ್ತೆ ಅಮ್ಮಂಗೆ ನನ್ನ ಹಬ್ಬಕ್ಕೆ ಬಟ್ಟೆ ಕೇಳಿದರೆ ಅವಳು ಪಾಪ ಇನ್ನೆಲ್ಲೋ ಸಾಲ ಮಾಡಬೇಕಾಗುತ್ತೆ ಇದೆಲ್ಲ ನಡೀತಿರುತ್ತೆ ತಲೆ ಒಳಗೆ ಸೊ ನಮಗೆ ಕಾಮನ್ ಸೆನ್ಸ್ ಇದ್ದವ್ರು ಇದ್ದೀವಲ್ಲ ಸ್ವಲ್ಪ ದುಡ್ಡಿರೋರು ಆ ಕೆಲಸದವ್ರ ಮಕ್ಕಳಿಗೂ ಹೊಸ ಬಟ್ಟೆ ಕೊಡ್ಸೋಣ ನಾವು ಊಟ ಮಾಡ್ತಾ ಸ್ವಲ್ಪ ಊಟ ಎಕ್ಕೋ ಎಸಿತೀವಿ ಅಷ್ಟು ಎಲ್ಲರ ಮನೆ ನಿನ್ನ ಹಬ್ಬದ ಊಟ ಏನು ಪೂರ್ತಿ ನುಂಗಿ ನೀರು ಕೊಡಿಯಲ್ಲ ಸ್ವಲ್ಪ ಮಟ್ಟಿಗಾರು ಎಸಿತೀವಿ ಆ ಎಸಿಯೋ ಆಹಾರವನ್ನು ಅವರಿಗೆ ಕೊಟ್ಟು ಕೀಳಾಗ್ ನೋಡುದಂತಲ್ಲ ನಮ್ಮಂತವ್ರು ನಾವೆಲ್ಲರೂ ಭಿಕ್ಷುಕ್ರೆ ಒಬ್ಬ ಒಂದು ಕೋಟಿ ತಿರುಪತಿಲಿ ಇನ್ನೊಬ್ಬ ಹತ್ತು ರೂಪಾಯಿ ಕೇಳಿದ್ದು ಇಬ್ರು ಬೇಡಿದ್ದೆ ಹೋಗಿ ಬೇಡೋವ್ರ ಸಂತೆ ನಮ್ದು ಕೊಟ್ಟವನವನೊಬ್ಬನೇ